ಎಲ್ರಿಗೂ ನಮಸ್ಕಾರ. ವಿಶ್ವೇಶ್ವರ ಭಟ್ ಸರ್ ಅವರು ನನಗೆ ಕವನ ವಾಚನ ಪಂಥ ಆಹ್ವಾನವನ್ನು ಕೊಟ್ಟಿದ್ದರು. ಅದರ ಮುಂದುವರೆದ ಭಾಗವಾಗಿ ನಾನು ಕವನವನ್ನು ಹೇಳ್ತಾ ಇದ್ದೇನೆ. ಬಹಳ ಖುಷಿಯಿಂದ ನಾನು ಹೇಳ್ತಿರೋ ಕವನ ನೀ ಹಿಂಗೆ ನೋಡಬೇಡ ನನ್ನ ಅಂತ ಬರೆದಿರೋರು ದರಾ ಬೇಂದ್ರೆ ಅವರು. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲೆ ನಿನ್ನ. ಸಂಸಾರ ಸಾಗರದಾಗ ಲೆಕ್ಕ ವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ತಂಡಿ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ, ನಾ ತಡಿಲಾರೆ ಅದು ಯಾಕ ನೋಡ್ತೀಯ ಮತ್ತ ಮತ್ತ ನೀ ಇತ್ತ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲೆ ನಿನ್ನ. ನನಗೆ ಭಾಳ ಖುಷಿಯಾದಂತಹ ಸಾಲುಗಳಿದು. ಆ್ಯಂಡ್ ಈ ಪಂಥಾಹ್ವಾನವನ್ನು ನಾನು ಮುಂದಕ್ಕೆ ಪಾಸ್ ಮಾಡ್ತಿರೋದು ಮಂತ್ರಾಲಯದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳಿಗೆ ವಿನಯದಿಂದ ಕೇಳ್ಕೊತಾ ಇದ್ದೀನಿ ನೀವು ಕವನವನ್ನು ಹೇಳಿ ಅಂತ. ಅದ್ರ ಜೊತೆಯಲ್ಲಿ ಖ್ಯಾತ ಚಲನಚಿತ್ರ ನಟರಾದ ರಮೇಶ್ ಅರವಿಂದ್ ಸರ್ಗೆ, ಹಾಗೆ ನಮ್ಮ ಕ್ರಿಕೆಟರ್ ನಮ್ಮೆಲ್ಲರ ಪ್ರೀತಿಯ ಅನಿಲ್ ಕುಂಬ್ಳೆ ಸರ್ ಅವರಿಗೆ ನಮಸ್ಕಾರ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನನಗೊಂದು ಪೋಯಿಟ್ರಿ ಚಾಲೆಂಜ್ನ ಕೊಟ್ಟಿದ್ರು, ಅದನ್ನು ಸ್ವೀಕರಿಸ್ತಾ ಇದ್ದೀನಿ. ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಈ ಒಂದು ಕವನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನ ನೋದುವ ನಿನ್ನ ನಾಲಿಗೆ ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಪೋಯೆಟ್ರಿ ಚಾಲೆಂಜ್ನ ಮುಂದುವರಿಸಬೇಕು ಅಂತ ನನ್ನ ಮಿತ್ರರಿಗೆ ಕೇಳ್ಕೊತಾ ಇದ್ದೀನಿ. ಮೂರು ಜನ, ಕಿಚ್ಚ ಸುದೀಪ್, ಪುನೀತ್ ರಾಜ್ಕುಮಾರ್ ಹಾಗೂ ವಿಜಯ್ ಪ್ರಕಾಶ್. ಮೂರು ಜನನೂ ಈ ಕವನ ಚಾಲೆಂಜ್ನ ಅವರು ಹಾಡಿನ ಮೂಲಕ ತಿಳಿಸಿದ್ರೆ ಚೆನ್ನಾಗಿರುತ್ತೆ, ಆದರೆ ವಿಜಯ್ ಪ್ರಕಾಶ್ ಅವ್ರಿಗೆ ಮಾತ್ರ ಈ ಚಾಲೆಂಜ್ನ ಹಾಡಿನ ಮೂಲಕನೇ ತಿಳಿಸ್ಬೇಕು ಅಂತ ನಾ ಕೇಳ್ಕೊತೀನಿ. ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಅವರು ಒಂದು ಸವಾಲು ಹಾಕಿದ್ದಾರೆ. ಅವರು ಹಳೆಗನ್ನಡದ ಒಂದು ಪದ್ಯದ ಸಾಲುಗಳನ್ನು ಓದಿದ್ರು. ಅದೇ ಥರ ನಾವು ನಮಗೆ ಇಷ್ಟವಾದ ಹಳೆಗನ್ನಡ ಅಥವಾ ಹೊಸಗನ್ನಡದ ಸಾಲುಗಳನ್ನು ಓದಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅಂದರೆ ಈಗ ಬಾಟಲ್ ಕ್ಯಾಪ್ ಚಾಲೆಂಜ್ ಅಂತ ಏನೋ ಮಾಡಿದ್ವಿ, ಐಸ್ ಬಕೆಟ್ ಚಾಲೆಂಜ್ ಅಂತ ಏನೋ ಮಾಡಿದ್ವಿ, ಈ ಥರ ಚಾಲೆಂಜ್ಗಳು ಬಂದಿವೆ. ಬಹಳ ಅರ್ಥಪೂರ್ಣವಾದ ಚಾಲೆಂಜ್ ಇದು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಇಷ್ಟವಾದ ಸಾಲುಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಹಚ್ಚೆವು ಕನ್ನಡದ ದೀಪ, ಬರೆದವರು ಡಿ ಎಸ್ ಕರ್ಕಿಯವರು. ಹಚ್ಚೆವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವತ್ತಿ ತೋರುವ ದೀಪ. ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೆವು. ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೆವು. ಮರತೇವು ಮರವ, ತೆರೆದೇವು ಮನವ, ಎರದೇವು ಒಲವ ಹಿರಿ ನೆನಪ. ನರ ನರವನೆಲ್ಲ ಹುರಿಗುಳಿಸಿ ಹೊಸದು ಹಚ್ಚೆವು ಕನ್ನಡದ ದೀಪ. ನಾನು 5 ಜನಗಳನ್ನ ಆಯ್ಕೆ ಮಾಡಬೇಕು, ಅವ್ರು ಈ ಚಾಲೆಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. 5 ಜನ ಯಾಕೆ, 6 ಕೋಟಿ ಜನ ಇದ್ದೀರಿ. ನಿಮಗೆ ಇಷ್ಟವಾದ ಕನ್ನಡದ ಸಾಲುಗಳನ್ನ ಓದಿ ಹಂಚ್ಕೊಳ್ಳಿ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ. ಕನ್ನಡದ ಶಕ್ತಿ ಕನ್ನಡಿಗ, ಕನ್ನಡಿಗನ ಶಕ್ತಿ ಕನ್ನಡ. ಒಂದು ಅಥವಾ ನಾವು ಇಷ್ಟಪಡುವಂತ ಒಂದು ಕನ್ನಡ ಪದ್ಯನ ಓದಿ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡುವ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ಪಂಥ ಆಹ್ವಾನ ನೀಡುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಪ್ರಯುಕ್ತವಾಗಿ ಹಿರಿಯ ಪತ್ರಕರ್ತರು, ಸಾಹಿತಿಗಳು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಜೋಗಿಯವರು ನನಗೊಂದು ಪಂಥ ಆಹ್ವಾನ ನೀಡಿದರು. ಅದರ ಪ್ರಕಾರ ನನಗಿಷ್ಟವಾದ ಒಂದು ಪದ್ಯನ ನಾನೀಗ ಓದ್ತಾ ಇದ್ದೀನಿ. ಅದು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಪದ್ಯ. ಅನಿಕೇತನ. ಓ ನನ್ನ ಚೇತನ, ಆಗು ನೀ ಅನಿಕೇತನ. ರೂಪ ರೂಪಗಳನ್ನು ದಾಟಿ, ನಾಮ ಕೋಟಿಗಳನ್ನು ಮೀಟಿ, ಎದೆಯ ಬಿರಿಯೇ ಭಾವದೀಟಿ. ಓ ನನ್ನ ಚೇತನ, ಆಗು ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದೆಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ,
ಓ ನನ್ನ ಚೇತನ ಆಗುನಿಯ ನಿಕೇತನ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಆಗುನಿಯ ನಿಕೇತನ. ಅನಂತ ತಾನನಂತವಾಗಿ ಆಗುತಿಹನೇ ನಿತ್ಯಯೋಗಿ, ಅನಂತ ನೀನಂತವಾಗು, ಓ ನನ್ನ ಚೇತನ ಆಗುನಿಯ ನಿಕೇತನ. ಬಹಳ ಇಷ್ಟವಾದ ಒಂದು ಪದ್ಯ ನನಗಿದು. ಇದರಲ್ಲಿ ಎಷ್ಟು ಒಂದು ವಿಶ್ವಮಾನವ ಒಂದು ಅಂಶನ ಅವ್ರು ಸಾರಿದ್ದಾರೆ. ಎಲ್ಲೂ ನಿಲ್ಲಬೇಡ, ಯಾವತ್ತೂ ಗುರಿ ಇದೆ ಅಂತ ನಿಂತ್ಕೋಬೇಡ, ಎಲ್ಲ ಮತಗಳ ಹೊಟ್ಟನ್ನೆಲ್ಲ ತೂರಿ ಯಾವುದೇ ತತ್ವಕ್ಕೆ ಸಿಲುಕ್ತಂಗೆ ಬದುಕು ಅನ್ನೋ ಒಂದು ಅಂಶನ ಅವ್ರು ಸಾರಿ.